ಧಾರವಾಡ ಜಿಲ್ಲೆಯಲ್ಲಿ ನಮ್ಮ ಕಿಮ್ಸ್ ಆಸ್ಪತ್ರೆ ಒಂದು ಕೋವಿಡ್ ಹಾಸ್ಪಿಟಲ್ ಅಂತ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ಇದು ಇದು ಸೆಲೆಕ್ಟ್ ಆಗಿದೆ. ನಾವು ಫೆಬ್ರವರಿ ತಿಂಗಳಿಂದ ಇಲ್ಲಿವರೆಗೆ ನಿರಂತರವಾಗಿ ಈ ಒಂದು ಕೋವಿಡ್ ಸರ್ವಿಸನ್ನು ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಸುಮಾರು ಎಲ್ಲ ಇಲ್ಲಿವರೆಗೆ ಒಂದು 1800 ಪೇಷೆಂಟು ಅಡ್ಮಿಟ್ಟಾಗಿ ಹೋಗಿದ್ದಾರೆ. ಅದರಲ್ಲಿ ಈಗ ಸದ್ಯಂತೂ ಒಂದು 350 ಪೇಷೆಂಟು ಪ್ಲಸ್ ಆಗಿ 110 ಒಂದು 450 ಪೇಷೆಂಟು ಸದ್ಯ ನಮ್ಮ ಕಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾವೆ. ಈ ನಮ್ಮ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲಿ ಒಂದು 260 ಕೆಪಾಸಿಟಿ ಇದೆ. ಸೊ ಹಿಂಗಾಗಿ ನಮ್ಮ ಮೇನ್ ಆಸ್ಪತ್ರೆ ಕೂಡ 3rd floor ಕೋವಿಡ್ ಆಸ್ಪತ್ರೆಗಾಗಿ ನಾವು ಒಂದು ಮಾರ್ಪಾಡ ಮಾಡಿದ್ದೀವಿ. ಇಲ್ಲಿ ಕೂಡ ಸಾರಿ ಇರ್ಬೋದು ಅಥವಾ ಕೋವಿಡ್ ಪಾಸಿಟಿವ್ ಇರ್ಬೋದು ಅವನ್ನೆಲ್ಲ 3rd floor ಹಾಕಿದ್ದೀವಿ. ಈ ಇಲ್ಲಿವರೆಗೂ ಸಾಕಷ್ಟು ಪೇಷೆಂಟ್ಗಳು ಒಂದು ಒಳ್ಳೆಯ ಸ್ಪಂದನೆಯನ್ನು ಕೊಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ಸಿಬ್ಬಂದಿ ಒಂದು ವೈದ್ಯರಿರ್ಬೋದು, ಸ್ಟಾಫ್ ನರ್ಸ್ ಇರ್ಬೋದು, ಗುಡ್ಡಿ ಟೆಕ್ನಿಷಿಯನ್ಸು ಎಲ್ಲವೂ ಕೂಡ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲಿ ಐ ಸಿ ಯು 240 ಬೆಡ್ ಇದೆ, ಒಂದು ಕೋವಿಡು ಪ್ಲಸ್ ಆಗಿ ಎರಡು ಕೂಡಿ ಅಲ್ಲಿ. ಮತ್ತು ವಾರ್ಡ್ನಲ್ಲಿ ನಮ್ಮ ಇವನ ಸೀನಿಯರ್ ಡಾಕ್ಟರ್ಸ್ ಕೂಡ ನಾವು ಅಲ್ಲಿ ಒಂದು ಕರ್ತವ್ಯಕ್ಕೆ ನಾವು ಪೋಸ್ಟ್ ಮಾಡಿದ್ವಿ. ಸೊ ಹಿಂಗಾಗಿ ಎಲ್ಲರಿಗೂ ಕೂಡ ಒಂದು ದಿವಸದಲ್ಲಿ 4 ಶಿಫ್ಟ್ನಲ್ಲಿ 6 ತಾಸು ರೊಟೇಷನ್ ಪಕ್ಕ ಕೆಲಸ ಮಾಡ್ತಿದ್ದಾರೆ. ಸೊ ಹಿಂಗಾಗಿ ಏನೇ ಸಣ್ಣಪುಟ್ಟ ಸಮಸ್ಯೆ ಇದ್ದವು ಆಗಿಂದಾಗೆ ಅದು ಅವಾಗ ಅಡ್ಜಸ್ಟ್ ಮಾಡ್ತಾರೆ. ಮತ್ತು ಇದೇ ರೀತಿಯಾಗಿ ಪೇಷೆಂಟ್ಗಳು ವಾರ್ಡ್ನಲ್ಲಿ ಅಡ್ಮಿಟ್ಟಾಗಿ ಬಾಧಿಸಿದ್ದು ಅವೆಲ್ಲ ಮಾನಸಿಕವಾಗಿ ಕುಂದಿರ್ತಾರೆ. ಹೀಗಾಗಿ ಅವರಿಗೂ ಕೂಡ ನಾವು ಒಂದು ಸೈಕೋಥೆರಪಿ ಕೌನ್ಸಿಲಿಂಗ್ ಕೂಡ ನಿರಂತರವಾಗಿ ಫೋನ್ ಮುಖಾಂತರ ಮತ್ತು ಒಂದು ಅವರ ಪ್ರೆಸೆನ್ಸ್ನಲ್ಲಿ ಕೂಡ ಒಂದು ಸೈಕೋಥೆರಪಿ ಕೌನ್ಸಿಲಿಂಗ್ ಕೂಡ ಮಾಡ್ತಾಯಿದ್ದೀವಿ. ಆಮೇಲೆ ಅವರಿಗೆ ಊಟದ್ದು ಕೂಡ ಎಲ್ಲ ಜಿಲ್ಲಾಡಳಿತದಿಂದ ಒಳ್ಳೆಯ ಆಹಾರ ಒಂದು ಲಭ್ಯತೆ ಇದೆ. ಅವಾಗ ದಿವಸಕ್ಕೆ ಒಂದು 4-5 ಸಲ 2 ಹೊತ್ತು ಊಟ ಮತ್ತು ಉಪಹಾರ ಮತ್ತು ಇನ್ಬಿಟ್ವೀನ್ ಜ್ಯೂಸು ಎಲ್ಲ ಕೂಡ ಎಲ್ಲ ವ್ಯವಸ್ಥಿತವಾಗಿ ಕೊಡ್ತಾಯಿದ್ದೀವಿ. ಮತ್ತು ಅಲ್ಲಿ ನಮ್ಮ ಸೂಪರ್ ಸ್ಪೆಷಲ್ ಆಸ್ಪತ್ರೆ ಒಳ್ಳೆಯ ಒಂದು ಕೋವಿಡ್ಗೆ ಎಲ್ಲ ಮಾಡಿಟ್ಟಿದ್ವಿ. ಭಾಳ ಚೆನ್ನಾಗಿದೆ, ಕ್ಲೀನ್ ಇದೆ, ಸಾಕಷ್ಟು ಜನ ಇಲ್ಲಿ ಭಾಳ ಅಪ್ರಿಷಿಯೇಟ್ ಮಾಡ್ತಾಯಿದ್ದಾಗ. ಮತ್ತು ಕೆಲವು VIP ಪೇಷೆಂಟ್ಗಳು ಕೂಡ ಅಡ್ಮಿಟ್ ಆಗಿದ್ದಾಗ ಅವು ಕೂಡ ಒಂದು ಒಳ್ಳೆಯ ಒಂದು ಆಸ್ಪತ್ರೆ ಬಗ್ಗೆ ಒಂದು ಗುಣಗಾನ ಮಾಡಿದ್ದಾಗ. ಸೊ ಹೀಗಾಗಿ ಈ ಸರೌಂಡಿಂಗ್ ಒಂದು 7 ಡಿಸ್ಟ್ರಿಕ್ಕು ಎಲ್ಲ ಪೇಷೆಂಟ್ಗಳು ನಮ್ಮ KMC ಮೇಲೆ ಬರಲಿಕ್ಕೆ ಒಂದು ಇಷ್ಟಪಡ್ತಾಯಿದ್ದಾರೆ. ಬಟ್ ನಮ್ಮ ಸಾಧ್ಯತೆ ಎಷ್ಟಿದೆ, ನಾವು ಸದ್ಯ ಒಂದು 600 ಬೆಡ್ಡು ನಾವು ಸೇವೆಯನ್ನು ಕೊಡ್ತಾಯಿದ್ದೀವಿ. ಸೊ ಈ ಬರುವ ಒಂದು ಸೆಪ್ಟೆಂಬರ್ ತಿಂಗಳು ಕೂಡ ಕೇಸಸ್ ಜಾಸ್ತಿ ಆಗ್ತದಂತ ಒಂದು ಅನಿಸಿಕೆ. ಸೊ ಹೀಗಾಗಿ ನಾವು ಎಲ್ಲ ಪೇಷೆಂಟ್ ಬೆಡ್ ಇದು 12 ಬೆಡ್ ಇದರಲ್ಲಿ 11 ಬೆಡ್ಡು ಕೂಡ ಆಕ್ಸಿಜನ್ ಆಗಿ ಮಾರ್ಪಾಡೆ ಆಗ್ತಾಯಿದೆ. ಸೊ ಇನ್ನೊಂದು 15 ದಿವಸದಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಮೇನ್ ಹಾಸ್ಪಿಟಲಲ್ಲಿ ಎಲ್ಲ ಬೆಡ್ಗಳು ಕೂಡ ಆಕ್ಸಿಜನ್ ಬೆಡ್ಡಾಗಿ ಪರಿವರ್ತನೆ ಆಗ್ತಿದೆ. ಸೊ ಹಿಂಗಾಗಿ ಇವನ್ ಮಾಡರೇಟು ಮೈಲ್ಡ್ ಪೇಷೆಂಟ್ಗೂ ಕೂಡ ಅನುಕೂಲ ಆಗುತ್ತೆ. ಮತ್ತು ICU ಕೂಡ 250 ಬೆಡ್ ಆಗ್ತಾಯಿದೆ. ಸೊ ಈ ದಿಸೆಯಲ್ಲಿ ನಮ್ಮ ಎಲ್ಲ ಸಿಬ್ಬಂದಿಗಳು, ನಮ್ಮ ವೈದ್ಯರಿರ್ಬೋದು, ಆಮೇಲೆ ಎಲ್ಲ ಸ್ಟಾಫ್ ನರ್ಸು, ಗುಡ್ಡಿ ಟೆಕ್ನಿಷಿಯನ್ಸು, ನಮ್ಮ ಅಡ್ಮಿನಿಸ್ಟ್ರೇಷನ್ ಪಾರ್ಟು ಮತ್ತು ಎಲ್ಲ ಜನಪ್ರತಿನಿಧಿಗಳು ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ನು ಎಲ್ಲ ಒಂದು ಸಹಕಾರದಿಂದ ಈ ಒಂದು ಕೋವಿಡ್ ನಿರ್ವಹಣೆ ಒಂದು ವ್ಯವಸ್ಥಿತವಾಗಿ ನಡೀತಾ ಇದೆ. ಈ ಒಂದು ಸಣ್ಣಪುಟ್ಟ ಕೆಲವಷ್ಟು ತೊಂದರೆ ಇರ್ಬೋದು, ಅವನ್ನು ಹಾಗಾಗಿ ನಾವು ಅವಾಗ ಕಂಪ್ಲೇಂಟ್ ಬಂದಾಗ ನಾವು ಅಡ್ರೆಸ್ ಮಾಡ್ತೀವಿ. ಮತ್ತು ಇಲ್ಲಿ ಮೇನ್ ಹಾಸ್ಪಿಟಲ್ ಇಲ್ಲಿ ಕೂಡ ಕೋವಿಡ್ ಆಗಿರೋದ್ರಿಂದ ಕೆಳಗಡೆ ನಾನ್ ಕೋವಿಡ್ ಕೂಡ ನಡೀತಾ ಇದೆ. ಸೊ ಹಿಂಗಾಗಿ ಕೆಲವಷ್ಟು ಪೇಷೆಂಟ್ಗಳಿಗೆ ತೊಂದರೆ ಸ್ವಲ್ಪ ಮಟ್ಟ ಆಗ್ತದೆ. ಯಾಕಂದರೆ ಕೋವಿಡ್ ಅಂದರೆ ನಾವು ಸಾರ್ವಜನಿಕರಿಗೆ ಅಲ್ಲಿ ಅವಕಾಶ ಮಾಡಿಕೊಡೋಂಗಿಲ್ಲ. ಸೊ ಹಿಂಗಾಗಿ ಕೆಲವು ಸಣ್ಣಪುಟ್ಟ ಪೇಷೆಂಟ್ಗಳು ಬಂದು ಸ್ವಲ್ಪ ಚಿಕಿತ್ಸೆ ಮಾಡ್ತಾಯಿದ್ದಾರೆ. ಸೊ ಅವ್ರಿಗೆ ಕೂಡ ನಾವು ಕೌನ್ಸಿಲಿಂಗ್ ಮಾಡಿ ಇದು ಕೋವಿಡ್ ಆಸ್ಪತ್ರೆ ನೀವು ಒಳಗೆ ಹೋದ ನಿಮಗೂ ಕೂಡ ಹಬ್ಬುವ ಒಂದು ಚಾನ್ಸ್ ಇರ್ತೈತಿ. ಹಿಂಗಾಗಿ ನಾವೆಲ್ಲ ಹೆಚ್ಚಿನ ಸಿಬ್ಬಂದಿಯನ್ನು ಅಲ್ಲಿ ನಿಯೋಜನೆ ಮಾಡಿ ಏನೇ ತೊಂದರೆ ಇದ್ದು ನಾವೆಲ್ಲ ಒಂದು ನರ್ಸಿಂಗ್ ಕೇರ್ ಇರ್ಬೋದು, ಯಾವುದೇ ಒಂದು ತೊಂದರೆ ಇರ್ಬೋದು, ವಯಸ್ಸಾಗಿದ್ದಾಗಬಹುದು, ಅವ್ರಿಗೂ ನಾವೆಲ್ಲ ಕಾಳಜಿ ತೊಗೋತೀವಿ ಅಂತ ಹೇಳಿ ಒಂದು ಅವ್ರಿಗೆ ಒಂದು ಮನವರಿಕೆ ಮಾಡಿಕೊಳ್ಳಲಿಕ್ಕೆ ಎಲ್ಲ ನಿರಂತರವಾಗಿ ನಡೀತಾ ಇದೆ. ಆ ದಿಸೆಯಲ್ಲಿ ಈ ಬಗ್ಗೆ ಒಂದು ನಮ್ಮಲ್ಲಿ ಒಂದು ಹೆಚ್ಚು ಕಡಿಮೆ ಈಗ ಪೇಷೆಂಟು 280 ಪೇಷೆಂಟು ಮರಣ ಒಪ್ಪಿದ್ದಾರೆ. ಇದು ಕೂಡ ನಾವು ಒಂದು 20% ಹೊರಗಡೆ ಜಿಲ್ಲೆಯವರು ಬಂದವು. ಹೆಚ್ಚಾಗಿ ಒಂದು 50% ಮರಣ ವಿತಿನ್ 48 hours ಒಳಗೆ ಆಗಿದ್ದಾವೆ. ಹಿಂಗಂದರೆ ಅವೆಲ್ಲ ಜಾಸ್ತಿ ಲೇಟಾಗಿ ಬರ್ತಿದ್ದಾರೆ ಪೇಷೆಂಟ್ಗಳು. ಸೊ ಸ್ವಲ್ಪ ಅವೇರ್ನೆಸ್ ಆಗಬೇಕು. ಆಮೇಲೆ ಎಲ್ಲವೂ ಮರಣ ಒಪ್ಪಿದಾಗ ಅವಾಗೆಲ್ಲ ಏಜ್ ಮೋರ್ ದನ್ 60-70 ಇದ್ದಾವೆ. ಕೋಮಾಬಿಲಿಟಿ, ಡಯಾಬಿಟಿಸು, ಹೈಪರ್ ಟೆನ್ಷನು, ಹಾರ್ಟ್ ಡಿಸೀಸು, ಕ್ಯಾನ್ಸರು, ಆಕ್ಸಿಡೆಂಟು ಇಂಥವೆಲ್ಲ ಇದ್ದಾವೆ. ಸೊ ಹಿಂಗಾಗಿ ನಮ್ಮ ಒಂದು ವರ್ಷಗಟ್ಟಲೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಡೆತ್ತು ಹಾಗೆ ಹಾಸ್ಪಿಟಲ್ ವೈಸ್ ನೋಡಿದ್ರೆ ಹಾಗೆ ಭಾಳ ಜಾಸ್ತಿ ಏನಿಲ್ಲ, ಒಂದು 10-15% ಜಾಸ್ತಿ ಆಗಿರ್ಬೋದು.
ಸೊ ಬೇಗ ಕಣ್ಣಿಂದ ಸಾವನ್ ಅಪ್ತಿದ್ದವು. ಇವನ್ನ ಹೋದಷ್ಟು ನೋಡಿದ್ರೆ ಬಾಂಕೋ ನಿಮೋನಿಯಿಂದನೂ ಕೂಡ ಡೆತ್ ಆಗ್ತಿದ್ದವು. ಸೊ ಇದು ಕೋವಿಡ್ ಯುಗದಿಂದ ಒಂದು 15-20% ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಸೊ ಹಿಂಗಾಗಿ ಜನ ಭಾಳ ಭಯಭೀತ ಆಗುವ ಅವಶ್ಯಕತೆ ಇಲ್ಲ. ಏನೇ ಸಿಂಪ್ಟಮ್ಸ್ ಬಂದೋ ಬಂದು ಟೆಸ್ಟ್ ಮಾಡ್ಕೋಬೇಕು, ಐಸೋಲೇಟ್ ಇರಬೇಕು, ಮಾಸ್ಕ್ ಕಡ್ಡಾಯವಾಗಿ ಹಾಕಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಸೊ ಇದು ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯ. ಈ ಒಂದು ಬರುವ ಒಂದು ತಿಂಗಳ ಒಂದೂವರೆ ಎರಡು ತಿಂಗಳಲ್ಲಿ ಒಂದು ನಾವು ಒಳ್ಳೆಯ ರೀತಿಯಿಂದ ಸ್ಪಂದಿಸಿದರೆ ಒಂದು ಒಂದು ಮರಣವನ್ನು ಅಥವಾ ಒಂದು ಮೊಬಿಲಿಟಿ ಎಲ್ಲವನ್ನು ಕೂಡ ಕಡಿಮೆ ಮಾಡುವುದು ಆಗುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸರಿ, ಕೋವಿಡ್ ಟೆಸ್ಟ್ ಮಾಡೋ ಮುಂದೆ ಅವ್ರು ನೆಗಡಿ ಅಂತ ಬರ್ತಾರೆ, ಫಸ್ಟ್ ಪ್ರಿಕಾಷನ್ ಒಂದು ಗುಳಿಗೆ ಕೊಟ್ಟು ಅವ್ರು ಆರಾಮ ಮಾಡಿದ್ರೆ ಎಕ್ಸಾಮ್ ಡೈರೆಕ್ಟ್ ಅವ್ರಿಗೂ ಕೋವಿಡ್ ಟೆಸ್ಟ್ ಮಾಡಿಸ್ಬೇಕು. ಹೇಗೆ ಜನರಲ್ಲಿ ಏನಾಗಿದೆ ಈಗ ಆರಾಮಿದ ಬಂದ ಕೂಡ ಹಾಸ್ಪಿಟಲ್ ಅವ್ರೇನು ಮಾಡ್ತಾರೆ ಕೋವಿಡ್ ಟೆಸ್ಟ್ ಮಾಡ್ತಾರೆ. ಈಗೇನಿದೆ ಈಗ ಮಳೆಗಾಲ ಹೋದ್ರಿಂದ ವಾತಾವರಣ ಸ್ವಲ್ಪ ನೆಗಡಿ ಇನ್ಫ್ಲೂಯೆಂಜಾ ಇವೆಲ್ಲ ಕಾಮನ್ ಕೋಲ್ಡ್ ಎಲ್ಲ ಆಗ್ತಿದ್ದಾವೆ. ಅವು ಎಲ್ಲವೂ ಕೋವಿಡ್ ಆಗಂಗಿಲ್ಲ. ಸೊ ಹಿಂಗಾಗಿ ಅವಾಗ ಸ್ಟಾರ್ಟಿಂಗು ಅವಾಗ ಒಂದು ಫ್ಯಾಮಿಲಿ ಫಿಸಿಷನ್ಗೆ ತೋರಿಸ್ಕೊಂಡು ಅವು ಒಂದೆರಡು ದಿವಸ ಗುಳಿಗೆ ತೊಗೊಂಡು ನೋಡ್ಬೋದು, ಒಂದು ಇನ್ಹೇಲೇಷನ್ ಮಾಡ್ಬೋದು, ಗಾರ್ಗ್ಲಿಂಗ್ ಮಾಡ್ಬೋದು, ಅದು ಕಡಿಮೆ ಆಗುತ್ತೆ. ಕಡಿಮೆ ಆಗಲಿಕ್ಕಂದ್ರೆ ಬಂದು ಟೆಸ್ಟ್ ಮಾಡ್ಕೊಳ್ಳೋದು ಸೂಕ್ತ. ಈಗ ಸಾರ್ವಜನಿಕರ ಈ ಭಯ ಇದೆ ಕೋವಿಡ್ ಇರುವುದು ಭಯದಿಂದ ಬಹಳ ಅವ್ರಿಗೂ ಒಂದು ಆತ್ಮಸ್ಥೈರ್ಯ ಸಲಕ್ಕೆ ನೀವು ಒಂದು ಡೈರೆಕ್ಟರ್ ಆಗಿ ಏನು ಹೇಳ್ಬೋದು? ಒಂದು ಒಂದು ಭಯ ಅಂತೂ ಎಲ್ಲರಿಗೆ ಇದ್ದೇ ಇದೆ. ಯಾಕಂದರೆ ಈ ಒಂದು ಕೋವಿಡ್ ಪ್ಯಾಂಡಮಿಕ್ ಇದೆ, ತಾವು ಕೂಡ ಮಾಧ್ಯಮದಲ್ಲಿ ನೋಡ್ತಿರ್ತಾಗ ಅಷ್ಟು ಡೆತ್ತು ಇಷ್ಟು ಡೆತ್ತು ಹಿಂಗೆಲ್ಲ ಕಾಂಪ್ಲಿಕೇಶನ್ಸ್ ಎಲ್ಲ. ಸೊ ಕಾಳಜಿ ತೊಗೊಳ್ಬೇಕಾಗತ್ತೆ. ಆಮೇಲೆ ಯಾವ ಪೇಷಂಟು ಯಾವಾಗ ತೊಂದರೆ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ಎಸ್ಪೆಷಲಿ ಈಗ ಏಜು ಅಬೌವ್ 60-70 ಇದ್ದವು, ಪ್ರೆಗ್ನೆಂಟ್ ವುಮೆನ್ನು, ಆಮೇಲೆ ಇಮ್ಯುನೋ ಕಾಂಪ್ರಮೈಸ್ ಇದ್ದವು ಅಥವಾ ಬೇರೆ ಕ್ಯಾನ್ಸರ್ ಅಂತ ಏನೋ ತೊಂದರೆ ಇದ್ದವ್ರಿಗೆ, ಹಾರ್ಟ್ ಕಾಯಿಲೆ ಇದ್ದವ್ರಿಗೆ, ಅವು ಕೂಡ ಹೆಚ್ಚಿಂದ ಒಂದು ಒಂದು ಕಾಳಜಿ ತೊಗೋಬೇಕಾಗತ್ತೆ. ಅವ್ರು ಮನೆಯಲ್ಲೇ ಇರೋದು ವಾಸಿ, ಅವ್ರು ಹೊರಡೆ ಬರಲೇಬಾರ್ದು. ಸೊ ಏನು ಮಾಡ್ಬೋದು ಮನೆಯಲ್ಲಿದ್ದವ್ರು? ಮನೆಯಲ್ಲಿದ್ದ ಅವು ಹೊರಡೆ ಹೊರಡೆ ಏನು ಬರಲೇಬಾರ್ದು. ಮನೆಯಲ್ಲಿ ಅವು ಪ್ರಾಣಾಯಾಮ ವ್ಯಾಯಾಮ ಕಷಾಯಿ ಬಿಸಿನೀರು ಕುಡಿದು ಒಳ್ಳೆ ಹಾಗೆ ಸೇವಿಸುವುದು, ಇಮ್ಯುನಿಟಿ ಡೆವಲಪ್ ಮಾಡಲಿಕ್ಕೆ ಒಂದು ಆಯುರ್ವೇದಿಕ ಇರ್ಬೋದು ಅಥವಾ ಒಳ್ಳೆ ಹಾಗೆ ಸೇವಿಸಿದ್ರೆ ನಾವು ಎಲ್ಲ ಒಂದು ಈ ಕಾಯಿಲೆ ತಡೆಗಟ್ಟಬಹುದು. ಯಾಕಂದರೆ ಅವಾಗೂ ಕೂಡ ಹೊರಡೆ ಬಂದು ಅಡ್ಡಾಡಲಿಕ್ಕೆ ಈಗ ಕಮ್ಯುನಿಟಿ ಸ್ಪ್ರೆಡ್ ಇರೋ ಚಾನ್ಸ್ ಭಾಳ ಇದೆ. ಸೊ ಹಿಂಗಾಗಿ ಅವು ಕೂಡ ಅಫೆಕ್ಟ್ ಆಗೋ ಚಾನ್ಸ್ ಇರ್ತೈತೆ. ಆಮೇಲೆ ಯಾವ ಪೇಷಂಟು ಯಾವಾಗ ಕಾಂಪ್ಲಿಕೇಶನ್ ಹಾಕೋ ಅಂತ ಹೇಳೋಕ್ಕೆ ಭಾಳ ಕಷ್ಟ ಆಗುತ್ತೆ. ಕೆಲವು ಪೇಷಂಟು ಸಡನ್ನಾಗಿ ನಿಮೋನಿಯಾ ಕಾಂಪ್ಲಿಕೇಶನ್ ಬಂದುಬಿಡ್ತಾಗಲ್ಲ. ಸೊ ಹಿಂಗಾಗಿ ಎಕ್ಸ್ರೇ ಮಾಡಿದಾಗ ಗೊತ್ತಾಗ್ಬಿಡ್ತೈತೆ, ಸಿ ಟಿ ಸ್ಕ್ಯಾನ್ ಆಲ್ರೆಡಿ ಅವಾಗ ನಿಮೋನಿಯಾ ಆಗಿಬಿಟ್ಟಿರ್ತೈತಲ್ಲ. ಸೊ ಇದು ಭಾಳ ಲೇಟ್ ಆಗುತ್ತೆ. ಹಿಂಗಾಗಿ ವಿಶೇಷವಾಗಿ ಒಂದು ಕಾಯಿಲೆ ಇದ್ದವು ವಯಸ್ಸಿದ್ದವು ಪ್ರೆಗ್ನೆಂಟ್ ವುಮನ್ನು ಅವು ಹೊರಡೆ ಬರಲೇಬಾರ್ದು ಅನ್ನೋದು ನಾವು ರಿವರ್ಸ್ ಇದು ಅಂತ ಹೇಳ್ತೀವಿ, ಏನು ಐಸೋಲೇಷನ್. ಸೊ ಅವ್ರನ್ನ ಸಮನ್ನ ಸಪ್ರೇಟ್ ಇಟ್ಟು ಅವ್ರನ್ನೇ ಕಾಳಜಿ ತೊಗೊಳ್ಳೋದು ಒಳ್ಳೆಯದು. ಸೊ ಹಿಂಗಾಗಿ ನಾವು ಕೆಲವಷ್ಟು ಕಾಂಪ್ಲಿಕೇಶನ್ನು ಕಡಿಮೆ ಮಾಡ್ಬೋದು. ಅದೇ ರೀತಿಯಾಗಿ ಉಳ್ಕೆದು ಎಲ್ಲ ಜನ ಸಾಧ್ಯ ಆದಷ್ಟು ಅಗೇನ ಗುಪ್ಪು, ಆಮೇಲೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಮಾಸ್ಕ್ ಕಡ್ಡಾಯವಾಗಿ ಹಾಕಬೇಕು, ಆಮೇಲೆ ಅನಾವಶ್ಯಕ ಅಲ್ಲಿ ಎಲ್ಲ ಅಡ್ಡಾಡಬಾರ್ದು, ಗುಂಪು ಮಾಡಬಾರ್ದು. ಇಲ್ಲಿ ಆಸ್ಪತ್ರೆಗೆ ಬಂದಾಗ ಅನಾವಶ್ಯಕ ಒಂದು ಪೇಷೆಂಟ್ಗೆ 7-8 ಜನ ಬರ್ತಿರ್ತಾರ, ಅದೆಲ್ಲ ತಪ್ಪು. ಒಂದು ಪೇಷೆಂಟ್ಗೆ ಒಂದು ಬಗ್ಲಿ ಒಬ್ಬ ಬಂದೆ ಸಾಕು, ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿಲ್ಲ. ಸೊ ಅದು ಕೂಡ ಇಲ್ಲಿ ಆಸ್ಪತ್ರೆಗೆ ಬಂದರೆ ಇದು ಕೋವಿಡ್ ಬೇಗ ಪೇಷೆಂಟಿಂದ ಹರಡು ಚಾನ್ಸ್ ಇರ್ತೈತೆ. ಹಿಂಗಾಗಿ ಸಾರ್ವಜನಿಕರಲ್ಲಿ ನನ್ನ ಒಂದು ಒಂದು ಮನವಿ ಏನಂದರೆ ಆಸ್ಪತ್ರೆಗೆ ಬಂದಾಗ ಒಂದು ಪೇಷೆಂಟ್ಗೆ ಒಬ್ಬ ಅಟೆಂಡರ್ ಬಂದು ಒಳ್ಳೆಯದು. ಜಾಸ್ತಿ ಇಲ್ಲಿ ಬಂದು ಎಷ್ಟು ಅಷ್ಟೇ ಕೆಲಸ ಮಾಡ್ಕೊಂಡು ಹೊರಡೆ ಇರೋದೇ ಒಳ್ಳೆಯದು. ಹಾಸ್ಪಿಟಲ್ ಒಳಗೆ ಬರಲಾಗದ ಇದ್ದರೆ ಒಳ್ಳೆಯದು, ಯಾಕಂದರೆ ಅವು ಕೂಡ ಈ ಒಂದು ಕೋವಿಡ್ ಸ್ಪ್ರೆಡ್ ಆಗೋ ಚಾನ್ಸ್ ಭಾಳ ಇರ್ತದೆ. ಸರಿ, ಪೇಷೆಂಟ್ಗೆ ಒಂದು ಜನ ಒಂದು ಆತ್ಮಸ್ಥೈರ್ಯ ಸಲುವಾಗಿ ನಿಮ್ಮ ಕಡೆ ಜನರಲ್ ವಾರ್ಡ್ ಒಳಗೆಲ್ಲ ಪೇಷೆಂಟ್ ಕೋವಿಡ್ ಬಂದಿರ್ತಾರೆ, ಅವ್ರು ಬಂದು ಆ ಗುಂಪೊಳಗೆ ಇದು ಬರ್ತಾರೆ, ಅವ್ರ ಸಲ ಏನಾದ್ರು ನೀವು ಒಂದು ಪ್ಲ್ಯಾನ್ ಮಾಡಿ ಒಂದು ಮ್ಯೂಸಿಕ್ ಆಗಲಿ ಒಂದು ಇನ್ಸ್ಟ್ರೂಮೆಂಟ್ ಆಗಲಿ ಒಂದು ಟಿ ವಿ ಆಗಲಿ ಆ ರೀತಿ ಇದ್ರೆ ಅವ್ರು ಬಂದು ಹ್ಯುಮ್ಯಾನಿಟಿ ಫಾರ್ ಹೆಚ್ಚು ಏನಾದ್ರು ಒಂದು ಮಾಡೋದೇನು ಉದ್ದೇಶ ಇದೆ? ಯಾಕಂದ್ರೆ ಜನರು ನಾಡ್ಕೊಳ್ಳಿ ಏನ್ರಿ ಎಲ್ಲರೂ ಅದೇ ಇರ್ತಾರೆ ಎಲ್ಲ ಆಗ್ತಾರೆ. ಇಲ್ಲಿವಾಗಿ ಮಾಡಿಲ್ಲ, ಅದು ಭಾಳ ಮುಖ್ಯ. ಅದು ನಾವು ಪ್ರಾರಂಭದಿಂದಲೇ ನಾವು ಪ್ಲ್ಯಾನ್ ಮಾಡಿದ್ವಿ, ಬಟ್ ಅದು ಏನಾಯ್ತದ್ರೆ ಒಳಗೆ ಹಾಕ್ಬೇಕಂತಂದ್ರೆ ಮತ್ತೆ ಅಗೇನು ನಾವು ಫೋಕಸ್ ಹೋಗ್ಬೇಕು, ಅಲ್ಲೇ ಒಂದು ಜಾಸ್ತಿ ವಾರ್ಡು ಆಗಿಬಿಟ್ಟಿದ್ದವು. ಸೊ ಹಿಂಗಾಗಿ ಅದನ್ನು ಕೂಡ ನಾವು ಒಂದು ಹಾಕು ಒಂದು ಯೋಜನೆ ಇಟ್ಕೊಂಡಿದ್ವಿ. ಅಟ್ಲೀಸ್ಟ್ ಒಂದು ಟಿ ವಿ ಹಾಕೋದು, ಆಮೇಲೆ ಮೊಬೈಲ್ ಅಂತೂ ನಾವು ಅಲೋ ಮಾಡ್ತಾ ಇದ್ವಿ ಸೊ ಹಿಂಗಾಗಿ ಹಂಗೇನು ಭಾಳ ತೊಂದರೆ ಅಂತ ಏನು ಹಂಗೇನು ಕಂಪ್ಲೇಂಟ್ ಬರ್ತಾ ಇಲ್ಲ. ಮತ್ತು ಅವ್ರು ಹೇಳ್ದಂಗೆ ನಾವು ಒಂದು ಒಂದು ಟಿ ವಿ ಹಾಕಿ ಮ್ಯೂಸಿಕ್ಕು, ಆಮೇಲೆ ಸೈಕೋಥೆರಪಿ ಕೌನ್ಸಿಲಿಂಗು ಅದು ಇನ್ನಷ್ಟು ಕೂಡ ನಾವು ಇಂಟೆನ್ಸಿವ್ ಆಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಫೆಸಿಲಿಟೀಸ್ ಎಲ್ಲ ಸಿಸ್ಟರ್ಸ್ ಆಗ್ತದೆ, ಡಾಕ್ಟರ್ ಆಗ್ತದೆ, ಎಲ್ಲರೂ ರೆಸ್ಟ್ಲೆಸ್ ಕೆಲಸ. ನಿಮ್ಮ ಹೆಸರು? ವಿಜಯ್. ವ್ಯವಸ್ಥೆ ಊಟ ನಾಷ್ಟ ಚಾ ಯಾವುದೊಂದು ತೊರೆ ಇಲ್ಲ, ಭಾರಿ ವ್ಯವಸ್ಥೆ ಚಲೋ ಐತಿ, ಭಾರಿ ಚಲೋ ನೋಡ್ಕೊಂತಾರೆ. ನಾನು ಗುಣಮುಕ್ತನಾಗಿದ್ದೇನೆ, ಎಲ್ಲ ಭಾಳ ಅಂದ್ರೆ ಭಾಳ ತ್ರಾಸ ಆಯ್ತು.
ಐ ಸಿ ಒಳಗೆ ಆಗಿತ್ತು. ಭಾಳ ಅಂದ್ರೆ ಇನ್ನೊಂದು ದಿನ ಎರಡು ದಿನದೊಳಗೆ ನನ್ನ ಮನೆಗೆ ಕಳಿಸ್ಬೋದು ಆರಾಮ ಮಾಡಿ ಆರಾಮಾಗಿ ಡಾಕ್ಟರ್.